ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರ ಸೇಫ್ ಅಲ್ವಾ ಸಿದ್ದು ಕೈ ಸೇರಿದ ಕೋಲಾರದ ನೆಗೆಟಿವ್ ಸರ್ವೆ ರಿಪೋರ್ಟ್ ಇಷ್ಟಕ್ಕೂ ಆ ವರದಿಯಲ್ಲಿ ಏನಿದೆ ಸಿದ್ದು ಈಗ ಏನ್ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಈಗಾಗಲೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ನಡುವೆ ಕೆಲವೊಂದಿಷ್ಟು ಸರ್ವೆ ರಿಪೋರ್ಟ್ಗಳು ಈಗಾಗಲೇ ಸಿದ್ದರಾಮಯ್ಯನವರ ಕೈ ಸೇರಿದಿವೆ ಏನು ಘೋಷಣೆಗೂ ಮುನ್ನ ಅಂದ್ರೆ ಕೋಲಾರಕ್ಕೆ ಬರ್ತೀನಿ ಅನ್ನೋ ಒಂದು ಘೋಷಣೆಗೂ ಮುನ್ನ ಕೂಡ ಒಂದು ಎರಡು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಗಳು ಸಿದ್ದರಾಮಯ್ಯವರ ಕೈ ಸೇರಿತ್ತು ಫಿಫ್ಟಿ ಫಿಫ್ಟಿ ಚಾನ್ಸ್ ಇತ್ತು ಅಥವಾ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಆ ಸರ್ವೆಯಲ್ಲಿ ಇತ್ತು ಆದರೆ ಯಾವಾಗ ಜನವರಿ ಒಂಬತ್ತು ಮತ್ತು ಜನವರಿ ಮೂರು ಈ ಎರಡೂ ಸಮಾವೇಶ ಆಯಿತು ಕೋಲಾರಲ್ಲಿ ಅದಾದ ನಂತರ ಕೆಲವೊಂದಿಷ್ಟು ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯವರ ಬೆಂಬಲಿಗರು ಮಾಡಿದರು ಈಗ ಮತ್ತೊಂದು ಹೊಸ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಒಂದು ರಿಪೋರ್ಟ್ ಸಿದ್ದರಾಮಯ್ಯನವರ ಕೈಗೆ ಕಾಂಗ್ರೆಸ್ಸಿಗರ ಕೈಗೆ ಜೊತೆಗೆ ಸಿದ್ದರಾಮಯ್ಯವರ ಆಪ್ತರ ಕೈಗೆ ಸೇರಿದೆ ಇದರಲ್ಲಿ ಒಂದು ಶಾಕಿಂಗ್ ಫಲಿತಾಂಶ ಅಥವಾ ರಿಪೋರ್ಟ್ ಬರ್ತಾ ಇದೆ ವರದಿಯಲ್ಲಿ ಏನಪ್ಪ ಅಂದರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಮೂವತ್ತೊಂದು ಸಾವಿರ ವೋಟರ್ಸ್ ಇದ್ದಾರೆ ಇದರಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ವೋಟರ್ಸು ಅಹಿಂದ ವರ್ಗಕ್ಕೆ ಸೇರಿದವರು ಸೊ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಏನು ತಿಳ್ಕೊಂಡಿದ್ರು ಅಂದರೆ ಅಹಿಂದ ಮತಗಳು ಕಾಂಗ್ರೆಸ್ಗೆ ಬರಬಹುದು ಸಿದ್ದರಾಮಯ್ಯ ಅಹಿಂದ ನಾಯಕರು ಹೀಗಾಗಿ ಸಿದ್ದರಾಮಯ್ಯ ಬಂದ ತಕ್ಷಣ ಎಲ್ಲ ವೋಟುಗಳು ಸಿದ್ದರಾಮಯ್ಯನಿಗೆ ಬಂದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಆದರೆ ಕಳೆದ ಇಪ್ಪತ್ತು ವರ್ಷಗಳಿಗೂ ಹೆಚ್ಚಿನ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಶಾಸಕರು ಇಲ್ಲದೇ ಇರತಕ್ಕಂಥ ಕ್ಷೇತ್ರ ಕೋಲಾರ ವಿಧಾನಸಭಾ ಕ್ಷೇತ್ರ ಹೀಗಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಲೀಡ್ರ್ ಯಾರಪ್ಪ ಅಂದರೆ ಇದರಿಗೂ ಕೂಡ ಯಾರೂ ಇಲ್ಲ ಇಂಥವರೇ ಕಾಂಗ್ರೆಸ್ ಲೀಡ್ರು ಅನ್ನೋ ಒಂದು ಉತ್ತರ ಸಿಗ್ತಾ ಇಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಕಾಂಗ್ರೆಸ್ಗೆ ಕೋಲಾರ ಮಟ್ಟದಲ್ಲಿ ಇಲ್ಲ ಈಗ ಶ್ರೀನಿವಾಸ್ಪುರಕ್ಕೆ ಹೋದರೆ ರಮೇಶ್ ಕುಮಾರ್ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ಲೀಡ್ರು ಬಂಗಾರಪೇಟೆಗೆ ಹೋದರೆ ಎಸ್ ಎನ್ ನಾರಾಯಣಸ್ವಾಮಿ ಇದ್ದಾರೆ ಅದೇ ರೀತಿ ಈಗ ಕೆ ಜಿ ಎಫ್ ಬಂದಾಗ ರೂಪ್ಕಲಾ ಎಮ್ ಎಲ್ ಎ ಇದ್ದಾರೆ ಮಾಧರ್ಗೆ ಬಂದರೆ ಇದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎ ಹೀಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಕಾಂಗ್ರೆಸ್ನ ನಾಯಕರಿದ್ದಾರೆ ಆದರೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ನಾಯಕತ್ವವೇ ಇಲ್ಲ ಸೊ ಎಮ್ ಎಲ್ ಸಿ ಅನಿಲ್ ಕುಮಾರ್ ಇರಬಹುದು ಆದರೆ ಅವರು ಎಮ್ ಎಲ್ ಸಿ ಬರೀ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹೀಗಾಗಿ ಕಾಂಗ್ರೆಸ್ಗೆಲ್ಲೋ ಒಂದು ಕಡೆ ಹಿನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇಷ್ಟು ದಿನ ಏನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಮತಗಳು ವರ್ತುರ್ ಪ್ರಕಾಶ್ ಜೊತೆಗೆ ಜೆ ಡಿ ಎಸ್ಗೆ ಇದ್ರು ಇರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್ನ ಒಂದು ಅಭ್ಯರ್ಥಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಆಗಿದ್ದರೆ ಅವರಿಗೆ ಮತ ಹೋಗ್ತಾ ಇತ್ತು ಅದು ಬಿಟ್ಟರೆ ಜೆ ಡಿ ಎಸ್ ಮತ್ತು ವರ್ತೂರ್ ಪ್ರಕಾಶ್ ಓಟ್ ಹೋಗ್ತಾ ಇತ್ತು ವರ್ತೂರ್ ಪ್ರಕಾಶ್ ಈಗ ಬಿ ಜೆ ಪಿಯ ಅಭ್ಯರ್ಥಿ ಆಗಿರೋದ್ರಿಂದ ಅಲ್ಪಸಂಖ್ಯಾತ ಮತಗಳು ಪೂರ್ಣ ಪ್ರಮಾಣದಲ್ಲಿ ಬಿ ಜೆ ಪಿಯಿಂದ ಬಿಟ್ಟು ಹೋಗಬಹುದಾ ಅನ್ನೋ ಲೆಕ್ಕಾಚಾರ ಇದ್ದರೂ ಕೂಡ ಜೆ ಡಿ ಎಸ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಲ್ಪಸಂಖ್ಯಾತ ಮತಗಳು ಯಾಕೆಂದರೆ ಸಿ ಎಂ ಆರ್ ಶ್ರೀನಾಥ್ ಜೆ ಡಿ ಎಸ್ನ ಅಧಿಕೃತ ಅಭ್ಯರ್ಥಿಯಲ್ಲಿ ಅವರು ಕಳೆದ ನಾಲ್ಕೈದು ವರ್ಷಗಳಿಂದ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ತುಂಬ ಚೆನ್ನಾಗಿದ್ದಾರೆ ಹೀಗಾಗಿ ಅಲ್ಲೂ ಕೂಡ ಮತಗಳು ಹಂಚಿ ಹೋಗಬಹುದು ಅನ್ನೋ ಲೆಕ್ಕಾಚಾರ ಆಮೇಲೆ ಎಸ್ ಸಿ ಎಸ್ ಟಿ ಮತಗಳು ಕೂಡ ಇಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬಿ ಜೆ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ತೂರ್ ಪ್ರಕಾಶ್ ಸ್ವಲ್ಪ ವೋಟ್ ಬ್ಯಾಂಕ್ ಎಸ್ ಸಿ ಎಸ್ ಟಿ ವೋಟ್ ಬ್ಯಾಂಕನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು ಕಳೆದ ಎರಡು ಬಾರಿ ಏನು ವಿನ್ ಆಗಿದ್ರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಸೋತಿದ್ರು ಆದರೆ ಆ ಗೆ ಕಾರಣ ಇದೇ ದಲಿತ ಮತಗಳು ಅನ್ನೋ ಲೆಕ್ಕಾಚಾರ ಒರ್ತೂರ್ ಪ್ರಕಾಶ್ಗೆ ಇದೆ ಆದರೆ ಸಿದ್ದರಾಮಯ್ಯರು ಬಂದ ತಕ್ಷಣ ಎಲ್ಲ ದಲಿತ ಮತಗಳು ಅಲ್ಪಸಂಖ್ಯಾತ ಮತಗಳು ಜೊತೆಗೆ ಹಿಂದುಳಿದ ಮತಗಳು ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಬರುತ್ತಾ ನೋ ಇಲ್ಲ ಅಂತ ಈಗ ವರದಿ ಹೇಳ್ತಾ ಇದೆ ಸೊ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಲ್ಲ ಬೂತ್ ಮಟ್ಟದಲ್ಲಿ ಸ್ಟಡಿ ಆಗಬೇಕು ಚೆನ್ನಾಗಿ ಪ್ರತಿಯೊಂದು ಬೂತ್ಗೆ ಹೋಗಿ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೋಲಾರಿಗೆ ಏನು ಮಾಡಿದ್ದಾರೆ ಅವ್ರು ಸಿ ಎಮ್ ಆಗಿರ್ಬೇಕಂದ್ರೆ ಏನು ಮಾಡಿದರು ಕೋಲಾರದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಬೇಕು ಸೊ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗದ ವಿನಃ ಸಿದ್ದರಾಮಯ್ಯವರು ಗೆಲ್ಲೋದು ಕಷ್ಟ ಅನ್ನೋ ಒಂದು ರಿಪೋರ್ಟ್ ಈಗ ಸಿದ್ದರಾಮಯ್ಯನವ್ರ ಕೈ ಸೇರಿದೆ ಸೀಕ್ರೆಟ್ ರಿಪೋರ್ಟು ಸೊ ಹೀಗಾಗಿ ಸಿದ್ದರಾಮಯ್ಯವರಿಗೆ ಒಂದು ರೀತಿ ಆತಂಕ ಶುರುವಾಗ್ತಾ ಇದೆ ಹಿಂಗಾಗ್ಬಿಟ್ರೆ ಹೇಗೆ ಸೊ ಕೋಲಾರದಲ್ಲಿನ ಸೋತ್ ಬಿಟ್ರೆ ಹೇಗಪ್ಪ ಅನ್ನೋ ಲೆಕ್ಕಾಚಾರ ಕೂಡ ಈಗ ಕೇಳಿ ಬರ್ತಾ ಇದೆ ಇಷ್ಟು ದಿನ ಸಿ ಎಮ್ ಆರ್ ಸಿ ಜೊತೆ ದಲಿತ ಮತಗಳು ಇತ್ತು ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಇತ್ತು ಜೆ ಡಿ ಎಸ್ಗೆ ಆವಿಯಸ್ಲಿ ಕೋಲಾರದಲ್ಲಿ ಏನು ಒಕ್ಕಲಿಗ ಮತಗಳು ಜೊತೆ ಆಗಬಹುದು ಹಾಗಾಗಿ ಜೆ ಡಿ ಎಸ್ಗೆ ಪ್ಲಸ್ ಆಗಬಹುದಾ ಅನ್ನೋ ಲೆಕ್ಕಾಚಾರ ಇದೆ ನೋಡಬೇಕು ಒಂದು ಕಡೆ ಸಿದ್ದರಾಮಯ್ಯ ಅಂದರೆ ಮಾಸ್ಟ್ ಲೀಡರ್ ಅದ್ರಲ್ಲಿ ನೋ ಡೌಟ್ ಅಹಿಂದ ನಾಯಕ ಅಹಿಂದ ಮತಗಳನ್ನು ತುಂಬ ನೆಚ್ಕೊಂಡಿರ್ತಕ್ಕಂಥ ನಾಯಕ ಆದರೆ ಕೋಲಾರ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಛಿದ್ರ ಛಿದ್ರ ಆದರೆ ಸಿದ್ದರಾಮಯ್ಯವರು ಕಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಈಗ ಕಾಂಗ್ರೆಸ್ ನಾಯಕರು ಇದನ್ನು ಹೇಗೆ ಸರಿಪಡಿಸ್ಕೊಳ್ತಾರೆ ಇನ್ನೊಂದು ಐವತ್ತು ದಿನ ಅಂತ ಹೇಳ್ಬೋದು ಅಷ್ಟು ಟೈಮು ಇನ್ನೂ ಒಂದು ಎಪ್ಪತ್ತೆಂಬತ್ತು ದಿನ ಅಥವಾ ನೂರು ದಿನ ಇರ್ಬೋದು ಎಲೆಕ್ಷನ್ಗೆ ಇದನ್ನ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ತಿಂಗಳ ಟೈಮ್ ಅಷ್ಟೇ ಅದಾದ ನಂತರ ಸರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಈ ನಡುವೆ ಸಿದ್ದರಾಮಯ್ಯವರು ಮತ್ತು ವರ್ಣಗೇನು ಬರೋಲ್ಲ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಕೋಲಾರದಲ್ಲಿ ಗೆಲ್ಲಿಸಲೇಬೇಕಾದಂಥ ಸನ್ನಿವೇಶ ಸಿದ್ದರಾಮಯ್ಯವ್ರ ಟೀಮ್ಗಿದೆ ಏನೆಲ್ಲ ಮಾಡಬಹುದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರಾ ನೋಡೋಣ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಿಮಗೆ ಕರ್ನಾಟಕ ಟಿ ವಿಯಲ್ಲಿ ಇದು ಸಿದ್ದರಾಮಯ್ಯನವರ ಒಂದು ಸೀಕ್ರೆಟ್ ರಿಪೋರ್ಟ್ ಏನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೊ ನಿಮ್ಮ ಪ್ರಕಾರ ಕೋಲಾರಕ್ಕೆ ಯಾರು ಶಾಸಕರಾಗಬೇಕು ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾರ ಸೋಲ್ತಾರ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು